ಹಾಯ್ ಫ್ರೆಂಡ್ಸ್, ಹೇಗಿದ್ರೆ ಇನ್ ಕೇಸ್ ನೀವು ಪ್ರಪಂಚದ ಯಾತ್ರೆಗೆ ಹೋಗಬೇಕಾದ್ರೆ ನಿಮ್ಮ ಲಿಸ್ಟ್ನಲ್ಲಿ ಇರುವ ಲಾಸ್ಟ್ ಹೆಸರು ಚೀನಾ ಇರುತ್ತೆ. ಅವರ ಆಹಾರ ಪದ್ಧತಿಯು ತುಂಬ ವಿಚಿತ್ರವಾಗಿರುತ್ತೆ. ಈ ವಿಡಿಯೋದಲ್ಲಿ ಚೀನಾದವರು ತಿನ್ನುವಂತಹ ಡೇಂಜರಸ್ ಫುಡ್ಸ್ ಬಗ್ಗೆ ನಾನು ನಿಮಗೆ ಹೇಳ್ತೀನಿ. ನಂಬರ್ 1, ಗಾರ್ಲಿಕ್. ಗಾರ್ಲಿಕ್ ತಿಂದರೆ ನಮ್ಮ ಹ್ಯೂಮಿನಿಟಿ ಸಿಸ್ಟಮ್ಗೆ ಒಳ್ಳೆಯದು ಮತ್ತು ನಮ್ಮ ಹಾರ್ಟ್ಗೆ ಒಳ್ಳೆಯದು ಮತ್ತು ನಮ್ಮ ಬ್ಲಡ್ ಪ್ರೆಷರ್ನ ರೆಗ್ಯುಲೇಟ್ ಮಾಡುತ್ತೆ ಅಂತ ಡಾಕ್ಟರ್ಸ್ ಹೇಳ್ತಾ ಇರ್ತಾರೆ. ಗಾರ್ಲಿಕ್ ಈಸ್ ಗುಡ್, ಬಟ್ ಚೀನಾದಲ್ಲಿ ಸಿಗುವಂತಹ ಗಾರ್ಲಿಕ್ ಅಷ್ಟೊಂದು ಒಳ್ಳೆಯದಲ್ಲ. ಪ್ರತಿಯೊಂದು ಬೀಜ ಸಸಿಯಾಗಿ ಗಿಡವಾಗಿ ಫಲ ಕೊಡಬೇಕಾದರೆ ಅದಕ್ಕೆ ನೀರು, ಗೊಬ್ಬರ ಅಂದರೆ ಫರ್ಟಿಲೈಸರ್ ಬೇಕು. ಆದರೆ ಚೀನಾದಲ್ಲಿ ಗಾರ್ಲಿಕ್ನ ಜಲ್ದಿ ಬೆಳೆಯೋದಕ್ಕೆ ದರಿದ್ರ ಶಾರ್ಟ್ಕಟ್ ಹುಡುಕಿಕೊಂಡಿದ್ದಾರೆ. ಅದು ಅಲ್ಲಿ ನೀರಿನ ಬದಲು ನಾವು ಬಾತ್ರೂಮ್ಗೆ ಹೋಗಿ ಬಂದ ನಂತರ ಆ ವೇಸ್ಟ್ ವಾಟರ್ನ ಈ ಗಾರ್ಲಿಕ್ ಬೆಳೆಯೋದಕ್ಕೆ ಯೂಸ್ ಮಾಡ್ತಾರೆ. ಇದಕ್ಕೆ ಒಳ್ಳೆಯ ನೀರು, ಗೊಬ್ಬರ ಏನೂ ಇಲ್ಲ, ಓನ್ಲಿ ಹ್ಯೂಮನ್ ವೇಸ್ಟ್. ಆ ಸಸಿಗಳಿಗೆ ಹುಳಗಳು ಬರದಂತೆ ನೋಡಿಕೊಳ್ಳಲು ಮಿಥಾಯಿಲ್ ಬ್ರೊಮೈಡ್ ಅನ್ನುವ ಕೆಮಿಕಲ್ ಅನ್ನು ಯೂಸ್ ಮಾಡ್ತಾರೆ. ಯುನೈಟೆಡ್ ನೇಷನ್ಸ್ ಪ್ರಕಾರ ಮಿಥಾಯಿಲ್ ಬ್ರೊಮೈಡ್ ಕ್ಲೋರಿನ್ಗಿಂತ 60 ಪಟ್ಟು ಹೆಚ್ಚು ಡೋಸ್ ಇರುತ್ತೆ. ಇದು ತುಂಬ ಡೇಂಜರಸ್ ಮತ್ತು ಮನುಷ್ಯನಿಗೆ ಉಸಿರಾಡಲು ತುಂಬ ಕಷ್ಟವಾಗುತ್ತೆ ಮತ್ತು ಒಮ್ಮೊಮ್ಮೆ ಸತ್ತು ಹೋಗಬಹುದು. ಇನ್ನೂ ಶಾಕಿಂಗ್ ನ್ಯೂಸ್ ಏನಂದರೆ, ನೀವು ಒಂದು ಸಾರಿ ಗೂಗಲ್ಗೆ ಹೋಗಿ ಸರ್ಚ್ ಮಾಡಿ ವರ್ಲ್ಡ್ ಲಾರ್ಜೆಸ್ಟ್ ಎಕ್ಸ್ಪೋರ್ಟ್ ಗಾರ್ಲಿಕ್ ಅಂತ, ಅದರಲ್ಲಿ ಚೀನಾ ತೋರಿಸುತ್ತೆ. ಪ್ರಪಂಚದಲ್ಲಿ ಯೂಸ್ ಮಾಡುವಂಥ ಗಾರ್ಲಿಕ್ನಲ್ಲಿ 80% ಗಾರ್ಲಿಕ್ನ ಚೀನಾ ಎಕ್ಸ್ಪೋರ್ಟ್ ಮಾಡುತ್ತೆ. ಸೊ ಹುಷಾರಾಗಿರಿ. ನಂಬರ್ 2, ಗಟರ್ ಆಯಿಲ್. ಹೆಸರಿಗೆ ತಕ್ಕಂತೆ ಪ್ರಾಡಕ್ಟ್ ಕೂಡ ತುಂಬಾನೇ ವರ್ಸ್ಟ್ ಆಗಿರುತ್ತೆ. ಚೀನಾದ ಪೊಲೀಸರು ಗಟರ್ ಆಯಿಲ್ ಮಾಫಿಯಾನ ಅರೆಸ್ಟ್ ಮಾಡಿದ್ರು. ಅಷ್ಟಕ್ಕೂ ಆ ಗಟರ್ ಆಯಿಲ್ನ ಹೇಗೆ ತಯಾರು ಮಾಡ್ತಾರೆ ಎಂದು ನಿಮಗೆ ಗೊತ್ತಾ? ರೆಸ್ಟೋರೆಂಟ್ನಲ್ಲಿ ಉಪಯೋಗ ಮಾಡಿರುವ ಆಯಿಲ್ನ ಡ್ರೈನೇಜ್ಗೆ ಹಾಕ್ತಾರೆ ಮತ್ತು ಸಣ್ಣ ಶಾಪ್ನವರು ಆಯಿಲ್ನ ಗಟರ್ಗೆ ಹಾಕ್ತಾರೆ. ಇವರು ಏನು ಮಾಡ್ತಾರೆ ಅಂದರೆ, ಆ ವೇಸ್ಟ್ ಆಯಿಲ್ನ ತಗೊಂಡು ಬಂದು ಕ್ಲೀನ್ ಮಾಡಿ ಫಿಲ್ಟರ್ ಮಾಡಿ ಮತ್ತು ಅದನ್ನು ಹೋಟೆಲ್ಗೆ, ರೆಸ್ಟೋರೆಂಟ್ಗೆ ಸೆಕೆಂಡ್ ಯೂಸ್ ಮಾಡೋದಕ್ಕೆ ಕೊಡ್ತಾರೆ. ಅದು ರೀಸೈಕಲ್ ಮಾಡಿರುವ ಆಯಿಲ್ ಅಂತ ಗೊತ್ತಾಗದೆ ಇರುವ ಹಾಗೆ ಅದರಲ್ಲಿ ಬ್ಲೀಚಿಂಗ್ನ ಮಿಕ್ಸ್ ಮಾಡ್ತಾರೆ. ಚೀನಾದಲ್ಲಿ ಸುಮಾರು 14 ಪ್ರದೇಶಗಳಲ್ಲಿ ಈ ಗಟರ್ ಆಯಿಲ್ ನೆಟ್ವರ್ಕ್ನ ಪೊಲೀಸರು ಸೀಜ್ ಮಾಡ್ತಾರೆ. ಸುಮಾರು 1 ಟನ್ ಆಯಿಲ್ನ ಸೀಜ್ 100 ಮತ್ತೆ 1 ವರ್ಷದ ನಂತರ ಮತ್ತೆ 100 ಜನರನ್ನು ಅರೆಸ್ಟ್ ಮಾಡ್ತಾರೆ. ಅವರು ಕೊಳೆತ ಮಾಂಸದಿಂದ ತೈಲವನ್ನು ಆಯಿಲ್ನ ತಯಾರಿಸುತ್ತಿದ್ದರು. ಆದರೆ ಇಷ್ಟೊಂದು ಡೇಂಜರಸ್ ಅಂತ ಗೊತ್ತಿದ್ರು ಚೀನಾದವರು ಯಾಕೆ ಇದನ್ನು ಯೂಸ್ ಮಾಡ್ತಾರಂದ್ರೆ ದುಡ್ಡು. ಮಾಮೂಲಿ ಯೂಸ್ ಮಾಡುವಂಥ ಆಯಿಲ್ಗಿಂತ ಇದು 1/2 ರೇಟ್ಗೆ ಬರುತ್ತೆ ಮತ್ತು ಚೀನಾದವರು ಹೆಚ್ಚಾಗಿ ಫ್ರೈ ಮಾಡಿರುವ ಫುಡ್ಡನ್ನು ತಿಂತಾರೆ. ಚೀನಾದಲ್ಲಿ ಬೀದಿ ಮೇಲೆ ಇರುವಂಥ ಶಾಪ್ನವರು ಈ ಒಂದು ಆಯಿಲ್ನ ಹೆಚ್ಚಾಗಿ ಯೂಸ್ ಮಾಡ್ತಾರೆ. ಈ ಗಟರ್ ಆಯಿಲ್ನಿಂದ ಹೊಟ್ಟೆ ನೋವು ಬರುತ್ತೆ ಮತ್ತು ತುಂಬ ದಿನಗಳಿಂದ ಈ ಆಯಿಲ್ನ ಯೂಸ್ ಮಾಡ್ತಾ ಇದ್ರೆ ಅವರಿಗೆ ಸ್ಟಮಕ್ ಕ್ಯಾನ್ಸರ್ ಬರುತ್ತೆ. ಕೆಲವು ಎಕ್ಸ್ಪರ್ಟ್ಸ್ ಪ್ರಕಾರ ಚೀನಾದಲ್ಲಿ ಇರುವ 10 ರೆಸ್ಟೋರೆಂಟ್ನಲ್ಲಿ ಒಂದಾದರೂ ರೆಸ್ಟೋರೆಂಟ್ ಖಂಡಿತವಾಗಿಯೂ ಈ ಗಟರ್ ಆಯಿಲ್ನ ಯೂಸ್ ಮಾಡ್ತಾರೆ. ಇನ್ ಕೇಸ್ ನೀವು ಚೀನಾಗೆ ಹೋದರೆ ನೀವು ಅಲ್ಲಿ ತಿನ್ಬೇಕಂದ್ರೆ ದಯವಿಟ್ಟು ಚೀಪ್ ಆಗಿರೋ ಹೋಟೆಲ್ಗೆ ಹೋಗಬೇಡಿ. ಪ್ರಾನ್ಸ್ ಸೈಜ್ ಎಷ್ಟು ದೊಡ್ಡದಿರುತ್ತೋ ಅದರ ರೇಟ್ ಕೂಡ ಅಷ್ಟು ಜಾಸ್ತಿ ಇರುತ್ತೆ. ಟೈಗರ್ ಪ್ರಾನ್ಸ್ ಇದು ತುಂಬಾನೇ ಜಾಸ್ತಿ ಕಾಸ್ಟ್ ಇರುತ್ತೆ. ಚೀನಾದ ವಿಷಯಕ್ಕೆ ಬಂದರೆ ಅಲ್ಲಿ ಒಂದಷ್ಟು ಪ್ರದೇಶಗಳಲ್ಲಿ ಪ್ರಾನ್ಸ್ ಸೈಜ್ನ ದೊಡ್ಡದು ಮಾಡೋದಕ್ಕೆ ಜೆಲೆಟಿನ್ ಇಂಜೆಕ್ಷನ್ ಯೂಸ್ ಮಾಡ್ತಾರೆ. ಚೀನೀಸ್ ನ್ಯೂಸ್ ಪೇಪರ್ ರಿಪೋರ್ಟ್ಸ್ ಪ್ರಕಾರ ಈ ಔಷಧವನ್ನು ಅನಿಮಲ್ ಸ್ಕಿನ್ ಬೋನ್ಸ್ ಶುಗರ್ ಇಂದ ತಯಾರು ಮಾಡ್ತಾರೆ. ಸೊ ಔಷಧವನ್ನು ಇಂಜೆಕ್ಷನ್ ನಿಂದ ಪ್ರಾನ್ಸ್ಗೆ ಕೊಡ್ತಾರೆ. ಅದರಿಂದ ಪ್ರಾನ್ಸ್ ಸೈಜ್ ಅಷ್ಟು ದೊಡ್ಡದಾಗತ್ತೆ. ಬಟ್ ಈ ಪ್ರೊಸೆಸ್ ತುಂಬಾ ಡೇಂಜರಸ್. ಅದನ್ನ ತಿನ್ನೋದ್ರಿಂದ ತುಂಬಾ ಆರೋಗ್ಯ ಸಮಸ್ಯೆ ಬರುತ್ತೆ. ನಂಬರ್ 4, ಪಫರ್ ಫಿಶ್. ಪಫರ್ ಫಿಶ್ ಬಗ್ಗೆ ನಿಮಗೆ ಸ್ವಲ್ಪ ಐಡಿಯಾ ಇದ್ರೆ ಈ ವಿಷಯದ ಬಗ್ಗೆ ನಿಮಗೆ ಗೊತ್ತಿರುತ್ತೆ. ಅದು ಏನಂದ್ರೆ, ಅದನ್ನ ತಿನ್ನುವುದು ತುಂಬಾ ಅಂದ್ರೆ ತುಂಬಾನೇ ಡೇಂಜರಸ್. ಆದರೆ 2016ರಲ್ಲಿ ಚೀನಾ ಇದನ್ನ ಲೀಗಲೈಸ್ ಮಾಡುತ್ತೆ. ಟೇಸ್ಟ್ ಚೆನ್ನಾಗಿದ್ರೆ ಮುಗೀತು, ರಿಸ್ಕ್ ಇದ್ರೂ ನಡೆಯುತ್ತೆ ಅಂತಾರೆ ಚೀನಾದವರು. ಚೀನಾದಲ್ಲಿ ಆಸ್ಟಿನ್ ಅನ್ನುವ ಪ್ಲೇಸ್ಗೆ ಯಾರಾದರೂ ಹೋಗಿ ಮೆನ್ಯು ಕಾರ್ಡ್ನಲ್ಲಿ ಪಫರ್ ಫಿಶ್ನ ಆರ್ಡರ್ ಮಾಡಿದರೆ ಫಸ್ಟ್ ದುಡ್ಡು ಕಟ್ಟಿಸಿಕೊಂಡು ಪಫರ್ ಫಿಶ್ನ ಸರ್ವ್ ಮಾಡ್ತಾರೆ. ಯಾಕಂದರೆ ಇನ್ ಕೇಸ್ ಆತನು ಸತ್ತು ಹೋದರೆ ದುಡ್ಡು ಕಟ್ಟೋದಕ್ಕೆ ಆಗೋದಿಲ್ಲ ಅಲ್ವಾ? ಅದಕ್ಕೆ ಜಸ್ಟ್ ನಿಮಗೆ ಐಡಿಯಾ ಬರಲಿ ಅಂತ ಹೇಳ್ತೀನಿ. ಯಾಕಂದರೆ ಪಫರ್ ಫಿಶ್ನಲ್ಲಿ ಇರುವಂತಹ ಪಾಯ್ಸನ್ ಸೈನೈಡ್ಗಿಂತ 1100% ಹೆಚ್ಚು ಪವರ್ಫುಲ್ ಆಗಿರುತ್ತೆ. ಅಂದರೆ 2 ಹನಿಯಷ್ಟು ಪಫರ್ ಫಿಶ್ ಪಾಯ್ಸನ್ ಒಬ್ಬ ಮನುಷ್ಯನ ದೇಹದಲ್ಲಿ ಹೋದರೆ ಅದು ಆ ಮನುಷ್ಯನನ್ನು ಕೊಲ್ಲುತ್ತದೆ. ಆದರೆ ಚೀನಾ ಗೌರ್ಮೆಂಟ್ 2016ರಲ್ಲಿ ಇದನ್ನು ಯಾಕೆ ಲೀಗಲ್ ಮಾಡುತ್ತೆ ಅಂದರೆ, ಚೀನಾ ಫಿಶ್ ಫಾರ್ಮರ್ಸ್ ಪಫರ್ ಫಿಶ್ನಲ್ಲಿ ಇರುವ ಪಾಯ್ಸನ್ನ ತೆಗೆಯೋದಕ್ಕೆ ಒಂದು ಮಾರ್ಗವನ್ನು ಕಣ್ಣು ಹಿಡಿಯುತ್ತಾರೆ. ಫಿಶ್ನ ಸಾಕುವ ವಿಧಾನ, ಅದಕ್ಕೆ ಕೊಡುವ ಆಹಾರವನ್ನು ಬದಲಾಯಿಸುತ್ತಾರೆ. ಆದರೆ ಅದನ್ನು ಸ್ವಲ್ಪ ಜನಕ್ಕೆ, ಸರ್ಟಿಫೈಡ್ ಫಾರ್ಮರ್ಸ್ಗೆ ಮಾತ್ರ ಇದನ್ನು ಸಾಕುವುದಕ್ಕೆ ಪರ್ಮಿಷನ್ ಕೊಡ್ತಾರೆ. ನಂಬರ್ 5, ಟಿಲಾಫಿಯಾ ಫಿಶ್. ಅಮೆರಿಕಾದಲ್ಲಿ ಟಿಲಾಫಿಯಾ ಫಿಶ್ ತುಂಬಾನೇ ಫೇಮಸ್. ತುಂಬಾ ಜನರು ತುಂಬಾ ಇಷ್ಟಪಟ್ಟು ಟಿಲಾಫಿಯಾ ಫಿಶ್ನ ತಿಂತಾರೆ. ಸೇಮ್ ಚೀನಾದಲ್ಲೂ ಕೂಡ ಟಿಲಾಫಿಯಾ ಫಿಶ್ನ ತುಂಬಾ ಜನರು ಇಷ್ಟಪಟ್ಟು ತಿಂತಾರೆ. ಆದರೆ ಅದು ಚೀನಾ ಅಲ್ವಾ, ಅದು ಸ್ವಲ್ಪ ವೆರೈಟಿ ಆಗಿರುತ್ತೆ. ಆ ವೆರೈಟಿ ಏನಂದ್ರೆ, ಚೀನಾದಲ್ಲಿ ಫಿಶ್ಗೆ ಫಿಶ್ ಫುಡ್ ಹಾಕುವ ಬದಲು ಸಿಟ್ನ ಹಾಕ್ತಾರೆ, ಅಂದ್ರೆ ಹ್ಯೂಮನ್ ವೇಸ್ಟ್ನ ಹಾಕ್ತಾರೆ. ಚೀನಾದಲ್ಲಿ ಸಾಕುವಂತ 50% ಟಿಲಾಫಿಯಾ ಫಿಶ್ಗೆ ಫುಡ್ಡು, ಆಹಾರ ಏನು ಹಾಕ್ತಾರೆ ಅಂದ್ರೆ ಸಿಟ್.
ಹ್ಯೂಮನ್ ವೇಸ್ಟ್ ಹಾಕ್ತಾರೆ. ಅದರ ಜೊತೆಗೆ ಮೀನುಗಳನ್ನ ಜೀವಂತವಾಗಿಡಲು ಮೀನು ಇರುವ ನೀರಿನಲ್ಲಿ ಆಂಟಿಬಯೋಟಿಕ್ ನ ಹಾಕ್ತಾರೆ. ಈ ಆಂಟಿಬಯೋಟಿಕ್ಸ್ ನಿಂದ ಬ್ಯಾಕ್ಟೀರಿಯಾಸ್ ಆಂಟಿ ಬ್ಯಾಕ್ಟೀರಿಯಾಸ್ ಆಗಿ ಬದಲಾಗ್ತವೆ. ಆಂಟಿ ಬ್ಯಾಕ್ಟೀರಿಯಾಸ್ ನು ಕೂಡ ತಡೆದುಕೊಳ್ಳುವ ಹಾಗೆ ಬದಲಾಗ್ತವೆ. ಇದರಿಂದ ಪವರ್ಫುಲ್ ಬ್ಯಾಕ್ಟೀರಿಯಾಸ್ ತಯಾರಾಗ್ತವೆ. ಇದರಿಂದ ತಾವು ಸಾಯ್ತಾರೆ, ನಮ್ಮನ್ನು ಕೊಳ್ತಾರೆ. ನಂಬರ್ 6, ರಾಟನ್ ರೈಸ್ ನೂಡಲ್ಸ್. ಇದನ್ನ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿದರೆ ಕೊಳೆತ ಅಥವಾ ಹಲಸಿದ ಅನ್ನದಿಂದ ಮಾಡಿದ ರೈಸ್ ನೂಡಲ್ಸ್ ಅಂತಾರೆ. ಚೀನಾದವರಿಗೆ ನೂಡಲ್ಸ್ ಅಂದರೆ ತುಂಬಾನೇ ಇಷ್ಟ, ಅದರಲ್ಲಿ ನೋ ಡೌಟ್. ನಾವು ಕೂಡ ರೈಸ್ ನ ತುಂಬಾನೇ ತಿಂತೀವಿ, ಹಾಗೆ ಚೀನಾದವರು ಕೂಡ ರೈಸ್ ನ ತುಂಬಾನೇ ತಿಂತಾರೆ. ಚೀನಾದಲ್ಲಿ ಸುಮಾರು 50% ಕಾರ್ಖಾನೆಗಳು ಕೊಳೆತ ಅಕ್ಕಿಯೊಂದಿಗೆ ನೂಡಲ್ಸ್ ನ ತಯಾರು ಮಾಡ್ತಾರೆ ಎಂದು ತಿಳಿದಿದೆ. ಡೈಲಿ ಸುಮಾರು 500,000 ಕೆಜಿ ರೋಟನ್ ರೈಸ್ ನೂಡಲ್ಸ್ ನ ತಯಾರು ಮಾಡ್ತಾರಂತೆ. ಅದು ಸಣ್ಣಗೆ ನೂಡಲ್ಸ್ ನ ಹಾಗೆ ಕಾಣುವ ಹಾಗೆ ತಯಾರು ಮಾಡುವುದಕ್ಕೆ ಅದರಲ್ಲಿ ಸೂಪರ್ ಡೈಆಕ್ಸೈಡ್ ನ ಮಿಕ್ಸ್ ಮಾಡ್ತಾರೆ. ಇದರಿಂದ ಕ್ಯಾನ್ಸರ್ ಬರುವ ಸಾಧ್ಯತೆ ಇರುತ್ತೆ. ಫ್ರೆಂಡ್ಸ್, ವಿಡಿಯೋ ನೋಡ್ತಾ ಇದ್ದೀರಾ, ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದೆ, ಸ್ವಲ್ಪ ಮೊಬೈಲ್ ನ ಟರ್ನ್ ಮಾಡಿಬಿಟ್ಟು ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡಿ, ಹಾಗೆ ಆಲ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿ. ಫ್ರೆಂಡ್ಸ್, ನಂಬರ್ 7, ಬ್ಲಡ್ ಕ್ಲ್ಯಾಂಪ್ಸ್. ಈ ಕ್ಲ್ಯಾಂಪ್ ನಲ್ಲಿ ಹಿಮೋಗ್ಲೋಬಿನ್ ಮಿಯೋಗ್ಲೋಬಿನ್ ಕಂಟೆಂಟ್ ಹೆಚ್ಚಾಗಿ ಇರುತ್ತೆ, ಅದಕ್ಕೆ ಇದರ ರಕ್ತ ಸ್ವಲ್ಪ ಡಿಫ್ರೆಂಟ್ ರೆಡ್ ಕಲರ್ ನಲ್ಲಿ ಇದೆ. ಇದನ್ನ ತಿಂದರೆ ಹೆಪಟೈಟಿಸ್ ಬರುವ ಸಾಧ್ಯತೆ ಇರುತ್ತೆ. ಇದರಲ್ಲಿ 14-16% ಇರುತ್ತೆ. ಇದರಿಂದಾಗಿ ಚೀನಾದಲ್ಲಿ ಹೆಪಟೈಟಿಸ್ ತುಂಬಾ ಜನರಿಗೆ ಬಂದಿತ್ತು, ಅದಕ್ಕೆ ಇದನ್ನ ಅನೇಕ ವರ್ಷಗಳ ಹಿಂದೆ ಇದನ್ನ ಬ್ಯಾನ್ ಮಾಡಿದ್ರು. ಆದರೆ ಅಲ್ಲಿ ಜನರು ಇದನ್ನ ಮಾರುವುದು ತಿನ್ನುವುದು ಬಿಟ್ಟಿಲ್ಲ. ಇನ್ ಕೇಸ್ ಇದನ್ನ ಮಾರಾಟ ಮಾಡುವಾಗ ಸಿಕ್ಕರೆ ಫೈನ್ ಹಾಕ್ತಾರೆ. ಚೀನಾದಲ್ಲಿ ಈ ಬ್ಲಡ್ ಕ್ಲ್ಯಾಂಪ್ಸ್ ನ ಜಸ್ಟ್ 20 seconds ನಲ್ಲಿ ರೆಡಿ ಮಾಡ್ತಾರೆ. ಅದಕ್ಕಿಂತ ಹೆಚ್ಚು ಸಮಯ ಇದನ್ನ ಬಿಸಿ ಮಾಡಿದರೆ ಅದರ ಟೇಸ್ಟ್ ಹೋಗುತ್ತೆ. ಇದನ್ನ ತಿನ್ನುವುದು ರಿಸ್ಕ್ ಅಪಾಯ ಅಂತ ಗೊತ್ತಿದ್ರು ಅದರ ಟೇಸ್ಟ್ ಇಂದ ತುಂಬಾ ಜನರು ತಿಂತಾರೆ, ಚೀನಾದವರು ಅಲ್ವಾ. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಇರುವಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡೋದು ಮಾತ್ರ ಮರಿಬೇಡಿ. ನೀವು ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿದ್ರೆ ನಾನು ಮಾಡುವಂತ ವಿಡಿಯೋ ನಿಮಗೆ ತಕ್ಷಣ ನೋಟಿಫಿಕೇಶನ್ ಬರುತ್ತೆ.